ಇನ್ನು ಜೆಡಿಎಸ್ ಜೊತೆಗಿನ ಮೈತ್ರಿಗೆ ನನ್ನ ವಿರೋಧ ಇದೆ ಅಂತ ಹೇಳಿ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಮುಖಂಡ ಚಲುವರಾಯ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ಒಂದ ಕಡೆ ಅತಂತ್ರ ಫಲಿತಾಂಶ ಬಂದ್ರೆ ಮೈತ್ರಿಯ ಬಗ್ಗೆ ಆಲೋಚನೆಯನ್ನ ಆ ನಂತರದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧ ಅನ್ನುವಂತ ಹೇಳಿಕೆ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನ ನಾಯಕ ಚಲುವರಾಯ ಸ್ವಾಮಿ ಅವರ ಕಡೆಯಿಂದ ಬಂದಿರೋದು ಜೆಡಿಎಸ್ ಜೊತೆ ಮೈತ್ರಿಗೆ ನನ್ನ ವಿರೋಧ ಇದೆ ಅಂತ ಹೇಳಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಈ ಬಾರಿ 25 ಸ್ಥಾನ ಗೆಲ್ಲಲಿದೆ ಈ ಬಾರಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಅನ್ನುವಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಚಲುವರಾಯ ಸ್ವಾಮಿ ಕಾಂಗ್ರೆಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರುತ್ತೆ 123 ಸ್ಥಾನಗಳು ಬರಲಿದೆ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ರು ಬಟ್ ಹಾಗಾಗೋದಿಲ್ಲ ಕಾಂಗ್ರೆಸ್ ಗೆ ಈ ಬಾರಿ ಬಹುಮತ ಬರುತ್ತೆ ಅಂತ ಹೇಳಿ ನ್ಯೂಸ್ ಪೋಸ್ಟ್ ಗೆ ಮಾಜಿ ಸಚಿವ ಚಲುವರಾಯ ಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆ ಜೆಡಿಎಸ್ ಗೆ ಸವಾಲನ್ನ ಒಡ್ಡಿ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಿಂತು ಪಕ್ಷವನ್ನ ತೊರೆದು ಬಂದಂತ ಸಪ್ತ ಶಾಸಕರಲ್ಲಿ ಚಲುವರಾಯ ಸ್ವಾಮಿ ಅವರು ಕೂಡ ಒಬ್ಬರು ಈ ಹಿಂದೆ ಜೆಡಿಎಸ್ ನ ಪ್ರಮುಖ ನಾಯಕರಾಗಿದ್ರು ಮಂಡ್ಯ ಭಾಗದಲ್ಲಿ ಆದರೆ ಅದಾದ ನಂತರದಲ್ಲಿ ಬದಲಾದಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಗೆ ಸೇರ್ಪಡೆಯಾಗಿ ಜೆಡಿಎಸ್ ಗೆ ಸಡ್ಡನ್ನ ಹೊಡೆದಿದ್ದಾರೆ ಈಗ ಜೆಡಿಎಸ್ ಜೊತೆ ಮೈತ್ರಿಗೂ ನನ್ನ ವಿರೋಧ ಇದೆ ಅಂತ ಹೇಳಿದ್ದಾರೆ ಮಾಜಿ ಸಚಿವ ಚಲುವರಾಯ ಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆಯನ್ನ ನಡೆಸಿದ್ದಾರೆ ನೋಡೋಣ ಸಭಾ ಚುನಾವಣಾ ಫಲಿತಾಂಶಕ್ಕೆ ಕ್ಷಣಗಣನೆ ಈಗ ಆರಂಭವಾಗಿದೆ ಕಾಂಗ್ರೆಸ್ ನಲ್ಲಿ ಕೂಡ ರಾಜಕೀಯ ಚಟುವಟಿಕೆ ಬಿರುಸುಗೊಂಡಿದೆ ಸೋ ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಮಾಜಿ ಸಚಿವರು ಆಗಿರುವಂತ ಚಲುವರಾಯ ಸ್ವಾಮಿ ಅವರು ಇದ್ದಾರೆ ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂತ ಪ್ರಯತ್ನ ಮಾಡೋಣ ಚಲುವರಾಯ ಸ್ವಾಮಿ ಅವರು ಬಹಳ ಮುಖ್ಯವಾಗಿರುವಂತದ್ದು ನಿಮ್ಮ ಕ್ಷೇತ್ರ ವಿಶೇಷವಾಗಿ ಸೋ ನಾಗಮಂಗಲ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು ಅನ್ನೋ ರೀತಿಯಲ್ಲಿ ಆಗ್ತಿದೆ ಹೇಗಿದೆ ಕ್ಷೇತ್ರದಲ್ಲಿ ಏನಿಲ್ಲ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಬಟ್ ನನ್ನ ಜನ ತೀರ್ಮಾನ ತಗೊಂಡಿದ್ದಾರೆ ರಿಸಲ್ಟ್ ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ 7 ಕ್ಕೆ 7 ಫೈಟ್ ಅಲ್ಲಿ ಇದೆ ಕೆಲವು ರಿಪೋರ್ಟ್ ಪ್ರಕಾರ 5 ಕ್ಲಿಯರ್ ಆಗುತ್ತೆ 2 ಜೆಡಿಎಸ್ ಗೆ ಹೋಗುತ್ತೆ ಅಂತಾರೆ ಕೆಲವರು 3 ಹೋಗುತ್ತೆ ಜೆಡಿಎಸ್ ಗೆ ಅಂತ ಹೇಳ್ತಾರೆ ಕೆಲವರು ಇನ್ನೊಬ್ಬರು 1 ಬಿಜೆಪಿ ಗೆ ಹೋಗುತ್ತೆ ಅಂತಾರೆ ನನಗೆ ಬಿಜೆಪಿ ಗೆ ಹೋಗೋ ಚಾನ್ಸಸ್ ಯಾವುದು ಕಾಣ್ತಾ ಇಲ್ಲ ಸೋ ಬಹುಶಃ ಸ್ಮಾಲ್ ಮಾರ್ಜಿನ್ ಅಲ್ಲಾರು 7 ಗೆಲ್ತೀವಿ ಅಂತ ಅನ್ಕೊಂಡಿದ್ದೀನಿ ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಗಮನವನ್ನು ಕೂಡ ಈಗ ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಿದ್ದರು ಎಷ್ಟು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುವ ಅವಕಾಶ ಇದೆ 35 ರವರೆಗೂ ಗೆಲ್ಲುವ ಅವಕಾಶಗಳಿದೆ ಈಗಾಗಲೇ ಜೆಡಿಎಸ್ ಅವರು ಕೂಡ 1-2-3 ಮಿಷನ್ ಅಂತ ಹೇಳ್ತಿದ್ದಾರೆ ಹಾಗಾದರೆ ಅವ್ರಿಗೆ ಎಷ್ಟು ಗೆಲ್ಬೋದು ಅಂತ ಅನಿಸುತ್ತೆ ಸರ್ ನನಗೆ ಬಹುಶಃ ಅವರು 20 ಆದು ಭಾಗದಲ್ಲಿ ಇರಬಹುದು ಅವರು ಮೀಡಿಯಾದವರೇ ಹೇಳಿರೋ ಪ್ರಕಾರ ಕೆಲವರು 22 ಅಂತ ಕೊಟ್ಟಿದ್ದಾರೆ ಕೆಲವರು 25 ಕೊಟ್ಟಿದ್ದಾರೆ ಹಿಂದೆ ಮುಂದೆ 20 ಸೀಟನ್ನು ಹಿಂದೆ ಮುಂದೆ ಒಂದು 2-3 ಹೆಚ್ಚು ಕಡಿಮೆ ಆಗ್ಬೋದು 25ರವರೆಗೂ ಗೆಲ್ಬೋದು ಕುಮಾರಸ್ವಾಮಿ ಅವರು ಈಗ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು ಸೊ ನಾನು ಯಾರ ಜೊತೆಗಾದರೂ ಕೂಡ ಮೈತ್ರಿಗೆ ಸಿದ್ಧನಿದ್ದೇನೆ ಅಂತಕ್ಕಂಥ ಒಂದು ಗ್ರೀನ್ ಸಿಗ್ನಲನ್ನು ಕೊಟ್ಟಿದ್ದಾರೆ ಏನು ಹೇಳ್ತಿರ್ತಾರೆ ಯಾಕೆ 123 ನಾನೇ ಸಿಂಗಲ್ ಗೌರ್ಮೆಂಟು ಡಿಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು ಮರ್ತುಬಿಟ್ಟವ್ರ ಒಂದು ಸೂರು ಗ್ಯಾಪ್ಕೆ ಮಾಡಿ ದಯಮಾಡಿ ನಮ್ಮ ಸ್ನೇಹಿತರಿಗೆ ಅವ್ರು ಏನು ಹೇಳಿದರು ನಾನು ಸಿಂಗಲ್ ಗೌರ್ಮೆಂಟ್ ಮಾಡ್ತೀನಿ 123 ಇಲ್ಲದೆ ಈ ಥರ ಒಡ್ಡಿಗೆ ಬಂದರೆ ನಾನು ಡಿಸಾಲ್ವ್ ಮಾಡ್ತೀನಿ ಪಾರ್ಟಿನ ನಾನು ಯಾರ ಜೊತೆಲೂ ಆಗಲ್ಲ ಗೌರ್ಮೆಂಟ್ ಫಾರಂ ಮಾಡಲ್ಲ ಅಂತ ಹೇಳೋರೆ ಪಾಪ ಅದು ಮರ್ತಿರಬೇಕು ಒಂಚೂರು ಗ್ಯಾಪ್ಕ ಮಾಡಿ ಆಮೇಲೆ ಅದನ್ನು ಯೋಚನೆ ಮಾಡೋಣ ಅಂತ ಹೇಳಿ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕ್ತಾ ಇದ್ದಾರೆ ನಾವು ರೆಡಿಯಾಗಿದ್ದೇವೆ ಸಿದ್ಧರಾಗಿದ್ದೇವೆ ಯಾರು ಕೂಡ ಅಂದರೆ ಒಂದು ಪಂಚರತ್ನ ಅದಕ್ಕೆ ಒಪ್ಪಿಗೆ ಕೊಡೋಂಗಿರಬೇಕು ಮತ್ತು ಒಂದಷ್ಟು ಖಾತೆಗಳ ವಿಚಾರವಾಗಿ ನಮ್ಮ ಬೇಡಿಕೆಗಳಿಗೆ ಭದ್ರಾಗಿ ಯಾರು ಇರ್ತಾರೋ ಅವ್ರ ಜೊತೆ ನಾವು ಬರ್ತೀವಿ ಅನ್ನೋ ಒಂದು ಮಾತನ್ನು ಸುಳಿವನ್ನು ಕೊಟ್ಟಿರೋ ಸರಿ ನನಗೆ ಅನ್ನಿಸ್ತದೆ ಆ ಪರಿಸ್ಥಿತಿ ನಮ್ಮ ಪಕ್ಷಕ್ಕೆ ಬರಲ್ಲ ನಮ್ಮ ಪಕ್ಷ 125 ಮೇಲೆ ನಾವು ದಾಟ್ತೀವಿ ಸಿಂಗಲ್ ಪಾರ್ಟಿ ನಾವು ಆಡಳಿತ ಮಾಡ್ತೀವಿ ಯಾವುದೇ ಥರದ ಕೊಯಿಲೇಷನ್ ಪರಿಸ್ಥಿತಿ ಬರಲ್ಲ ಹಿಂದೆ 30 ವರ್ಷದ ರಾಜಕಾರಣದ ಫಲಿತಾಂಶ ನೋಡಿದಾಗಲೂ ಒಂದು ಸಾಲಿ ಈ ರೀತಿ ಕೊಯಿಲೇಷನ್ ಗೌರ್ಮೆಂಟ್ ಬಂದಾಗ ನೆಕ್ಸ್ಟ್ ಗೌರ್ಮೆಂಟು ಸಿಂಗಲ್ ಗೌರ್ಮೆಂಟ್ ಬಂದಿದೆ ಯಾವತ್ತೂ ಸಹ ಎಸ್ ಎಂ ಕೃಷ್ಣ ಅವ್ರ ಕಾಲದಿಂದನೂ ಇಲ್ಲಿವರೆಗೆ ಸೊ ವರ್ಡಿಕ್ಟ್ ಅದೇ ಥರ ಬಂದಿದೆ ಇವತ್ತು ಒಂದು ಯಾರು ಗೌರ್ಮೆಂಟ್ ಆಡಳಿತ ಮಾಡಿದ್ದಾರೆ ಅವ್ರು ರಿಪೀಟೂ ಆಗಿಲ್ಲ ಸೊ ಈ ಮೂರನೇದು ಸೊ BJPಗೆ JDSU ಎರಡೂ ಆಡಳಿತ ಮಾಡಿದೆ ಈಗ 1.5 ವರ್ಷ ಇವರು ಮುಖ್ಯಮಂತ್ರಿ ಆಗಿದ್ದಾರೆ 3.5 ವರ್ಷ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಇಬ್ಬರೂ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಡೆವಲಪ್ಮೆಂಟ್ ಇಲ್ಲ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸೊ ಹಾಗಾಗಿ BJPಗೆ ಮತ್ತು ಜನತಾದಳಕ್ಕೆ ಜನ ಒಡಿಕ್ ಕೊಡೋ ಪ್ರಶ್ನೆ ಇಲ್ಲ ಸೊ ಹಿಂದೆ ಮಾಡಿದಂಥ ಒಳ್ಳೆ ಆಡಳಿತದ ಮತ್ತು ಕಾರ್ಯಕ್ರಮಗಳ ಡೆವಲಪ್ಮೆಂಟಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಚ್ಚಳ ಬಹುಮತ ಕೊಡ್ತಕ್ಕಂಥ ನಿರ್ಧಾರ ಜನ ತಗೊಂಡಿದ್ದಾರೆ ಸೊ ಅದರಿಂದ ಬಹುಶಃ ನಾವು
ಇವೆಲ್ಲ ಡಿಸ್ಕಸ್ ಮಾಡತಕ್ಕಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಸೋ ಒಂದು ಕುಮಾರಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೆ ಹೇಳಿದ್ದೇನೇ ಆಗಿರಬಹುದು ಅದು ಸರಿಯೋ ತಪ್ಪೋ, ಈ ಬಾರಿ ನಾನು ಸಿಂಗಲ್ ಗವರ್ನಮೆಂಟ್ ಮಾಡ್ತೀನಿ, ಸಿಂಗಲ್ ಗವರ್ನಮೆಂಟ್ಗೆ ನನಗೆ ಮೆಜಾರಿಟಿ ಬರಲಿಲ್ಲ ಅಂದರೆ ನನ್ನ ಪಕ್ಷನ ಡಿಸಾಲ್ವ್ ಮಾಡ್ತೀನಿ, ನಾನು ಯಾರ ಜೊತೆಲೂ ಸಮ್ಮಿಶ್ರ ಸರ್ಕಾರ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವೇನಾರ ಪತ್ರಿಕಾ ಧರ್ಮ ಇದ್ದರೆ ನೀವು ಅದನ್ನು ಒಂದು ಒಡಿಬೇಕು, ಇವರು ಕೋಯಿಲೇಷನ್ಗೆ ನಾನು ಎಂಟ್ರಿ ಆಗಿದ್ದೀನಿ ಅಂದರೆ ಅದನ್ನು ಸೈಡಲ್ಲಿ ತೋರಿಸ್ಬೇಕು. ನೀವು ಪತ್ರಿಕಾ ಧರ್ಮ ಇಲ್ಲ ಅಂದರೆ ಬೇರೆಯವರ ಪಾಪ ಅಭ್ಯಪರಿಗಳಿಗೆ ಏನಾದ್ರು ಹೇಳಿದ್ರೆ ಅಳೆದು ಪಡೆದೆಲ್ಲ ಸೇರಿಸಿ ಹೊಡಿತಿರಲ್ಲ, ಅದನ್ನು ಬಿಟ್ಟು ಸೋ ಇವ್ರಿಗೂ ಅದು ಹೊಡಿರಿ. ಈಗ ನೀವು ಜೆ ಡಿ ಎಸ್ ಜೊತೆಗೆ ಹೊಂದಾಣಿಕೆ ಅನಿವಾರ್ಯ ಅಲ್ಲ ಅಂತ ಹೇಳ್ತಿದ್ರು, ಅಥವಾ ಅಂಥ ಪರಿಸ್ಥಿತಿನೇ ಬರೋದಿಲ್ಲ ಅಂತ ಹೇಳ್ತಿದ್ರು? ಪರಿಸ್ಥಿತಿನೇ ಬರಲ್ಲ, 100%ಗೆ 100% ಕಾಂಗ್ರೆಸ್ಸು ಸಿಂಗಲ್ ಗೌರ್ಮೆಂಟ್ ಬರುತ್ತೆ. ಸೊ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ವಿಚಾರವಾಗಿ ನಿಮ್ಮ ವೈಯಕ್ತಿಕ ನಿಲುವು ಏನಿರುತ್ತೆ? 100ಕ್ಕೆ 100 ವಿರೋಧ ಇದೆ. ಯಾವುದೇ ಕಾರಣಕ್ಕೂ ಅವ್ರ ಜೊತೆ ಕೈ ಜೋಡಿಸಬಾರ್ದು ಅಂತ ನೀವು ಸ್ಪಷ್ಟವಾಗಿ ನಾಯಕರಿಗೆ ಹೇಳ್ತೀರ? ಪಾರ್ಟಿ ಡಿಸಿಷನೇ ಇದೆ, ಯಾಕೆಂದರೆ ಹಿಂದೆ ಘಟನೆಗಳಿದ್ದಾವೆ, ಅವ್ರ ಜೊತೆನಲ್ಲಿ ಕೈ ಜೋಡಿಸ್ದಾಗ ಆಗಲು ರಾಜ್ಯದಲ್ಲಿ ನಾವೂ ಸೇರಿ ಡೆವಲಪ್ಮೆಂಟ್ ಮಾಡೋಕ್ಕಾಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನಮಗೆ ಗೊತ್ತಿದೆ ಚಲುವರಾಯಸ್ವಾಮಿ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜಕೀಯವಾಗಿ ಕಡು ವಿರೋಧಿಗಳು, ಅನೇಕ ಬಾರಿ ಬಹಿರಂಗ ವಾಕ್ ಸಮರಗಳನ್ನ ಇಬ್ಬರೂ ನಾಯಕರು ಕೂಡ ಮಾಡ್ಕೊಂಡಿದ್ದಾರೆ. ಬಟ್ ಚಲುವರಾಯಸ್ವಾಮಿಯವರ ಇವತ್ತಿನ ಹೇಳಿಕೆ, ಇಫ್ ಇನ್ ಕೇಸ್ ಅತಂತ್ರ ಫಲಿತಾಂಶ ಬಂತು ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ ಏನ್ ರಿಸಲ್ಟ್ ನಾಳೆ ಬರುತ್ತೆ ಅಂತ ಹೇಳಿ, ಇಫ್ ಇನ್ ಕೇಸ್ ಬಂತು ಅನ್ನುವಂತಹ ಪಕ್ಷದಲ್ಲಿ ಮೈತ್ರಿ ಮಾಡುವುದಕ್ಕೆ ಮುಂದಾಗುವಂತಹ ಕಾಂಗ್ರೆಸ್ ಪಾಳಿಯಕ್ಕೆ ಇವರ ಹೇಳಿಕೆ ತದ್ವಿರುದ್ಧವಾಗಿ ನಿಲ್ಲೋದಿಲ್ವಾ ಅಂತ ಹೇಳಿ. ವಿದೇಶರಿ ಖಂಡಿತವಾಗಿ ಕೂಡ ಬಹಳ ಮುಖ್ಯವಾಗಿ ಕುಮಾರಸ್ವಾಮಿ ವಿರುದ್ಧ ತೊಡೆ ತಟ್ಟಿದ್ದಂತಹ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಇದೀಗ ಕಾಂಗ್ರೆಸ್ನಲ್ಲಿ ಬದಲಾದ ಸನ್ನಿವೇಶದಲ್ಲಿ ಕೂಡ ಇವಾಗ ಇರುವಂಥದ್ದು. ಆದರೆ ಈಗ ನಾಳೆ ಫಲಿತಾಂಶ ಹೊರಬೀಳುವಂಥದ್ದು, ಇದ್ರ ಬೆನ್ನಲ್ಲೇ ಚಲುವರಾಯಸ್ವಾಮಿ ಅವರು ಜೆ ಡಿ ಎಸ್ ಜೊತೆ ಯಾವುದೇ ರೀತಿಯಲ್ಲಿ ಕೂಡ ಮಾತುಕತೆ ಆಗಬಾರ್ದು ಮತ್ತು ಮೈತ್ರಿ ಕೂಡ ಆಗಬಾರ್ದು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಈ ಹಿಂದೆ ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳು ಎದುರಾಗಿತ್ತು, ಯಾವ ರೀತಿ ಅವರು ನಮಗೆ ಷರತ್ತುಗಳನ್ನ ಹಾಕ್ತಾ ಇದ್ರು, ಸೊ ಹೇಗೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋ ರೀತಿಯಲ್ಲಿ ಕೂಡ ಅವರು ಚಲುವರಾಯಸ್ವಾಮಿ ಅವರು ಪದೇ ಪದೇ ಉಲ್ಲೇಖವನ್ನು ಮಾಡ್ತಿದ್ದಾರೆ. ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಸೊ ಹಾಗಾಗಿ ಇದು ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥ ಮಾತೇ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ಕೂಡ ಹೇಳ್ತಿರುವಂಥದ್ದು. ಆದರೆ ಅದ್ರ ಜೊತೆಗೆ ಜೆ ಡಿ ಎಸ್ ಜೊತೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಮಾಡಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ಗಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೊತ್ತಿ ಹೇಳುವಂಥ ಒಂದು ಪ್ರಯತ್ನ ಆಗಿದೆ. ಇದು ಕೂಡ ಕಾಂಗ್ರೆಸ್ಸಲ್ಲೂ ಕೂಡ ಗೊತ್ತಿದೆ, ನಮ್ಮ ಪಕ್ಷದ ನಾಯಕರು ಎಲ್ಲರೂ ಕೂಡ ಈ ಒಂದು ವಿಚಾರವಾಗಿ ಸ್ಪಷ್ಟ ನಿಲುವನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ. ಜೆ ಡಿ ಎಸ್ ಜೊತೆ ಯಾವುದೇ ಕಾರಣಕ್ಕೂ ಕೈ ಜೋಡಿಸೋದಿಲ್ಲ ಅನ್ನುವಂತಹ ಬಲವಾದ ನಿರೀಕ್ಷೆ ನನಗೂ ಇದೆ. ಹಾಗಾಗಿ ಜೆ ಡಿ ಎಸ್ ಜೊತೆ ಮೈತ್ರಿ ಅನಿವಾರ್ಯ ಅಲ್ಲ ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಆರಂಭದಲ್ಲೇ ಅಂದರೆ ಚುನಾವಣಾ ಫಲಿತಾಂಶ ಬರುವುದಕ್ಕೂ ಮೊದಲೇ ಮಾಜಿ ಸಚಿವ ಚಲುವರಾಯಸ್ವಾಮಿ ಅವರು ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್. ತಮ್ಮೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.